ನಮಸ್ತೆ ಕನ್ನಡಿಗರಿಗೆ ನಮಸ್ತೆ ಮಾಡ್ತಾ ನಾನು ಬಂದಿದ್ದೀನಿ ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ಯೂಸ್ಫುಲ್ ವಿಡಿಯೋದೊಂದಿಗೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಾನೆ ನೋಡಿ. ಮನೆ ಕಟ್ಟಿಸಿರೋರ್ಗಾಗಿರ್ಬೋದು, ಮನೆ ಕಟ್ಟಿಸ್ತೀರಾ ಅಂತವ್ರಿಗಾಗಿರೋ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಇದೆ. ಟಾಪಿಕ್ಕು ಹೇಳ್ತೀನಿ, PVC ರೋಲರ್ ಬ್ಲೈಂಡ್ಸ್. ಇದು ಯಾವ್ಯಾವ ಥರದ್ದು ಸಿಗುತ್ತೆ, ಎಷ್ಟು ಬಜೆಟ್ ಆಗುತ್ತೆ, ಏನೇನೆಲ್ಲ ಯೂಸ್ ಇದೆ, ಡಿಸ್ಅಡ್ವಾಂಟೇಜಸ್ ಅಂತೂ ಇಲ್ವೇ ಇಲ್ಲ, ಎಲ್ಲ ಅಡ್ವಾಂಟೇಜಸ್ ಇದೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಯಾವುದೇ ಮೆಟೀರಿಯಲ್ ರೋಲರ್ ಬ್ಲೈಂಡ್ಸ್ನ ಯೂಸ್ ಮಾಡೋದಾದ್ರೂ ಅದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಸನ್ಲೈಟ್ ಪ್ರೊಟೆಕ್ಷನಿಗೆ ಮತ್ತು ಪ್ರೈವಸಿ ಬೇಕು ಅನ್ನೋರು ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾವು ಆಲ್ರೆಡಿ ಮನೆ ಕಟ್ಸಿದ್ದೀವಿ, ಒಳ್ಳೊಳ್ಳೆ ವುಡ್ ಹಾಕ್ಸಿದ್ದೀವಿ ವಿಂಡೋಸ್ಗೆಲ್ಲ ಅಂತಂದರೆ, ಅದು ಹಾಳಾಗ್ದೇ ಇರೋದಕ್ಕೆ ಒಂದಷ್ಟು ಡ್ಯುರೇಷನ್ಸ್ ಇರುತ್ತೆ, ಅದನ್ನು ಇನ್ಕ್ರೀಸ್ ಸಹ ಮಾಡ್ಕೋಬೋದು, ಅದಕ್ಕೂ ಯೂಸ್ ಮಾಡ್ಬೋದು. ಇದನ್ನು ರೈನ್ ಪ್ರೊಟೆಕ್ಷನ್ ಆಗೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ, ಲಿಂಟ್ಲ ಲೆವೆಲ್ ಏನಾದರೂ ಕಡಿಮೆ ಇತ್ತು ಅಥವಾ ಜಾಸ್ತಿ ಇದ್ರೂ ಕೆಲವೊಮ್ಮೆ ಏನಾಗುತ್ತೆ, ತುಂಬಾ ಜೋರಾಗಿ ಮಳೆ ಬಂದಾಗ ನೀರು ಒಳಗಡೆ ಬರೋ ಚಾನ್ಸಸ್ ಇರುತ್ತೆ. ಇದು ಏನಪ್ಪ ಅಂದರೆ ಪ್ರತಿಯೊಬ್ಬರದ್ದು ಎಕ್ಸ್ಪೀರಿಯನ್ಸು, ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಿದ್ರೂ ಅದು ವೆದರ್ ಒಂದೇ ಸಮ ಇರಲ್ಲ, ವಿಂಡ್ಸ್ ಆಗಿರ್ಬೋದು, ರೈನ್ ಆಗಿರ್ಬೋದು ಅಥವಾ ಸನ್ಲೈಟ್ ಆಗಿರ್ಬೋದು, ಮೂರು ಥರದಿಂದ ಪ್ರೊಟೆಕ್ಷನ್ ಆಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ನಾವೆಲ್ಲ ತಟ್ಟಿ ಚಾಪೆಗಳು ಮತ್ತು ಈ ಬಿದ್ರುದನ್ನು ಸಹ ಯೂಸ್ ಮಾಡಿರ್ಬೋದು ಕೆಲವರು ಈ ಬ್ಲೈಂಡ್ ಫೋಲ್ಡರ್ಸ್ನ. ಇದರಲ್ಲೆಲ್ಲ ಹೆಚ್ಚು ಡಿಸ್ಅಡ್ವಾಂಟೇಜೇ ಇದೆ. ಯಾಕೆ ಅಂತಂದರೆ, ಇದ್ರ ಲೈಫು ಕಡಿಮೆ ಇರುತ್ತೆ, ಬೇಗ ಹಾಳಾಗುತ್ತೆ, ಧೂಳು ಬೇಗ ಆಗ್ತಾ ಇರುತ್ತಲ್ವಾ, ಸೊ ವಾಶ್ ಮಾಡಿ ಮಾಡಿ ಬೇಗ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ಬಟ್ PVC ಮೆಟೀರಿಯಲ್ ಹಾಗಲ್ಲ, ಡ್ಯುರೇಷನ್ ಚೆನ್ನಾಗಿ ಬರುತ್ತೆ, ಲೈಫ್ ಚೆನ್ನಾಗಿರುತ್ತೆ, ವ್ಯಾಲಿಡಿಟಿ ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದನ್ನು ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಮೆಟೀರಿಯಲಿಂದ ಮಾಡಿರ್ತಾರೆ. ಏನಪ್ಪ ಇದು ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಅಂದ್ಕೋಬೇಡಿ, ಇದು ಹೈ ಕ್ವಾಲಿಟಿ ಆಗಿರುತ್ತೆ, ಖಂಡಿತ ಯೂಸ್ ಮಾಡ್ಬೋದು. ಇದು ಯಾವುದೇ ರಿಸ್ಟ್ರಿಕ್ಷನ್ಸ್ ಬರಲ್ಲ. PVC ಮೆಟೀರಿಯಲ್ಲು ಎಷ್ಟು ಸ್ಟ್ರಾಂಗ್ ಆ್ಯಂಡ್ ರಿಜಿಡ್ ಆಗಿರುತ್ತೆ ಅಂತಂದರೆ, ಅದು ವ್ಯಾಲಿಡಿಟಿ ಚೆನ್ನಾಗಿರುತ್ತೆ. ಮೀನ್ಸ್ ಯೂಸ್ ಮಾಡಬೇಕಾದ್ರೆ ಕಡಿಮೆ ಧೂಳಾಗುತ್ತೆ, ಪ್ಲಸ್ ಡೈಲಿ ವಾಶ್ ಮಾಡೋದ್ರಿಂದ ಮೆಟೀರಿಯಲ್ಗೆ ಯಾವುದೇ ಟ್ರಬಲ್ ಆಗಲ್ಲ, ಹಾಳಾಗಲ್ಲ, ಲಾಂಗ್ ಲಾಸ್ಟಿಂಗ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಇದು ರೋಲ್ ಮಾಡೋಕ್ಕಾಗಲಿ ಯೂಸ್ ಮಾಡೋಕ್ಕಾಗಲಿ ತುಂಬ ಕಂಫರ್ಟಬಲ್ ಇರುತ್ತೆ, ಅಯ್ಯೋ ಬೇಗ ಹಾಳಾಗುತ್ತೆ ಅನ್ನೋ ಪ್ರಾಬ್ಲಮ್ಸ್ ಇರಲ್ಲ. ಇದನ್ನು ಯೂಶ್ವಲಿ ಯೂಸ್ ಮಾಡೇ ಮಾಡ್ತಾರೆ, ಪ್ರೈವಸಿ ಪರ್ಪಸ್ಗಾಗ್ಬೋದು, ಸನ್ಲೈಟ್ ಪ್ರೊಟೆಕ್ಷನಿಗಾಗ್ಬೋದು, ಮೇಯ್ನ್ ಆಗಿ ಹೇಳಬೇಕಂದ್ರೆ ಬ್ಲಾಕಿಂಗ್ UV ರೇಸ್ಗೂ ಯೂಸ್ ಮಾಡ್ತಾರೆ. ಫರ್ನಿಚರ್ ಮೆಟೀರಿಯಲ್ಸ್ಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗಿರ್ಬೋದು, ಅಥವಾ ಮನೆಯಲ್ಲಿ ನಾವು ಯಾವ್ದಾದ್ರು ಹೈಫೈ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದೀವಿ ಅಂದಾಗ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೂ ಸಹ ಇದನ್ನು ಯೂಸ್ ಮಾಡ್ಬೋದು. ಕೆಲವ್ರಿಗಂತೂ ಗಾರ್ಡ್ನಿಂಗ್ ಮಾಡಬೇಕಂತಂದ್ರೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಡೆಲಿಕೇಟ್ ಆಗಿರೋ ಪ್ಲಾಂಟ್ಸ್ನೆಲ್ಲ ಹಾಕಿರ್ತಾರೆ, ಅದನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕೂ ಸಹ ಇದನ್ನು ಖಂಡಿತ ಯೂಸ್ ಮಾಡ್ಬೋದು. ನಾವು ಎನಿ ಕನ್ಸ್ಟ್ರಕ್ಷನ್ಸ್ ಅಂತ ಇಟ್ಕೊಂಡ್ರೆ ಅದು ಡ್ರೀಮ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ, ಅಂದರೆ ಮನೆಗಳನ್ನ ಕಟ್ಟೋದಾಗಿರ್ಬೋದು ಅಥವಾ ಇನ್ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಅದು ಡ್ರೀಮ್ ಅಂತಲೇ ಹೇಳ್ಬೋದು. ಡ್ರೀಮ್ ಕಮ್ ಟ್ರೂ ಆದಾಗ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನು ನಮ್ಮ ಜವಾಬ್ದಾರಿನೇ ಆಗಿರುತ್ತೆ. ನೀವೇನಾದರೂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕಡಿಮೆ ಬೆಲೆ ಮಾಡೋರನ್ನ ನೋಡ್ತಾ ಇದ್ದೀರಾ, ಕನಸಿನ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಡೋಂಟ್ ವರಿ ವೀಕ್ಷಕರೇ, ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್. ಸೊ ನಿಮ್ಮ ಅಗತ್ಯಕ್ಕೆ ತಕ್ಕಾದಂಥ ಎಲ್ಲ ರೀತಿ ಪ್ಯಾಕೇಜಸ್ಗಳಿದೆ. ಸೊ ಬೇಸಿಕ್, ಮೀಡಿಯಂ, ಪ್ರೀಮಿಯಂ ಎಲ್ಲ ರೀತಿಯ ಮನೆಗಳನ್ನು ಇವರು ಕಟ್ಸ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಕೈಗೆಟುಕೋ ದರದಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸ್ ಅನ್ನು ಬೇಕಂತಂದರೆ RCC ಮೇಲ್ಗಡೆ ಬರ್ತಾ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು. ಸೊ ಕಂಪ್ಲೀಟಾಗಿ ಪ್ರೊಟೆಕ್ಟ್ ಮಾಡ್ಕೋಬೋದು. ಇದನ್ನು ನೀವು ಶಾಪ್ಗಳಲ್ಲಾದ್ರೂ ಪರ್ಚೇಸ್ ಮಾಡ್ಬೋದು, ಅಥವಾ ಆನ್ಲೈನ್ ಬುಕ್ಕಿಂಗ್ಸು ಇದೆ. ಸ್ಕ್ವೇರ್ ಫಿಟ್ಗೆ ಕಡಿಮೆ ರೇಟೂ ಇದೆ, ಪರ್ ಪೀಸು 650 ಸಿಗುತ್ತೆ, ಅಥವಾ ಬ್ಯಾಂಬೂ ಏನಾದರೂ ಯೂಸ್ ಮಾಡ್ತೀವಿ ಅಂತಂದರೆ 90 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗಿರುತ್ತೆ. ಬಟ್ ಬ್ಯಾಂಬೂ ಕೆಲವರು ಪ್ರಿಫರ್ ಮಾಡಲ್ಲ. ಬೆಸ್ಟ್ ಅಂತ ಅಂದರೆ PVC ಅಂತಲೇ ಹೇಳ್ಬೋದು. PVC ಆದರೆ ಸ್ಕ್ವೇರ್ ಫೀಟ್ ಬಂದು 65 ರುಪೀಸ್ ಇದೆ, ರೇಟು ಕಡಿಮೆ ಇರುತ್ತೆ, ಮತ್ತು ಯೂಸ್ ಮಾಡಬೇಕಾದ್ರೆ ತುಂಬ ಕಂಫರ್ಟಬಲ್ ಇರುತ್ತೆ. ಯಾಕಂದರೆ ಧೂಳು ಹಾಗೇ ಆಗುತ್ತೆ ಹೊರಗಡೆಯಿಂದ ಹಾಕಿಸಿದಾಗ, ವಾಶ್ ಮಾಡಿ ನೀಟಾಗಿ ಇಟ್ಕೋಬೇಕಾಗುತ್ತೆ, ಸೊ ಹಾಳಾಗಲ್ಲ, ಪದೇ ಪದೇ ವಾಶ್ ಮಾಡಿದ್ರೂ ಹಾಳಾಗಲ್ಲ. ಮತ್ತು ಇನ್ನೊಂದು ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಧೂಳು ಕಡಿಮೆ ಪ್ರಮಾಣದಲ್ಲಿ ಹಿಡಿಯುತ್ತೆ, ಇದಂದರೆ ಅಷ್ಟು ಧೂಳು ಅಂಟ್ಕೊಳ್ಳಲ್ಲ. ಇನ್ಸೆಕ್ಟ್ಸ್ನ ಅವಾಯ್ಡ್ ಮಾಡೋದಕ್ಕೂ ಯೂಸ್ ಮಾಡ್ಕೋಬೋದು ಇದನ್ನು. ತುಂಬ ಮೇಜರ್ ಅಡ್ವಾಂಟೇಜಸ್ ಏನಿದೆ ಅಂದರೆ, ವಾಲ್ ಪೇಂಟ್ಸ್ ಮಾಡಿರ್ತೀವಿ ಅದಕ್ಕೂ ಸೂಟಬಲ್ ಆಗಿರೋದನ್ನು ನಾವು ಚೂಸ್ ಮಾಡ್ಕೊಂಡು ಹಾಕೋಬೋದು. ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಅವೈಲಬಿಲಿಟಿ ಇದೆ, ಡಿಫ್ರೆಂಟ್ ಶೇಪ್ಸು ಡಿಸೈನ್ಸಲ್ಲಿ ಬರುತ್ತಿದ್ದು. ಪ್ಲಸ್ ಏನಪ್ಪ ಅಂದರೆ, ನಾವು ಯಾವುದಾದ್ರೂ ಒಂದು ಹೈಯೆಸ್ಟ್ ಬಜೆಟಲ್ಲಿ ಇದು ಡೆಕೋರೇಷನ್ ಪರ್ಪಸ್ಗಿರಲಿ ಅಂತಲೂ ಹಾಕ್ಸಿರ್ತೀವಿ, ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕಂತೂ ಯೂಸ್ ಮಾಡಿಕೊಳ್ಳೇಬೇಕಾಗುತ್ತೆ. ಇದು ಎಕ್ಸ್ಟೀರಿಯರ್ ಡಿಸೈನ್ ಸಹ ಆಗ್ಬೋದು, ಯಾಕೆಂದರೆ ಇದು ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ, ಆ ಪರ್ಪಸ್ಗೋಸ್ಕರ ಹೇಳಿದ್ದು. ಬ್ಯೂಟಿಫುಲ್ ಮ್ಯಾಟ್ ಫಿನಿಷಿಂಗ್ ಇರುತ್ತೆ. ಇದು ಮಲ್ಟಿಪರ್ಪಸ್ ಅಡ್ವಾಂಟೇಜಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ,
ಸನ್ಲೈಟ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ, ರೈನ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ, ಯುವಿ ರೇಸ್ ಬ್ಲಾಕೇಜ್ ಮಾಡುತ್ತೆ. ಸೊ ತುಂಬಾ ಅಡ್ವಾಂಟೇಜಸ್ ಇದೆ. ಪ್ಲಸ್ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಆಲ್ಮೋಸ್ಟ್ ವಿಂಡೋಸ್ಗೆ ಕಡಿಮೆ ಬಜೆಟಲ್ಲಿ ಏನಾದರೂ ಹಾಕ್ಸಿರ್ತೀವಿ ರೆಂಟೆಡ್ ಪರ್ಪಸ್ಗೆ ಅಂತಂದರೆ ಅದನ್ನು ಖಂಡಿತವಾಗಿ ನಾವು ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ಇನ್ನೂ ಇಲ್ಲ, ನಾವು ಹೈ ಬಜೆಟಲ್ಲೇ ಮಾಡಿಸಿದ್ದೀವಿ, ಒಳ್ಳೆ ಮೆಟೀರಿಯಲ್ ಹಾಕ್ಸಿದ್ದೀವಿ ಅಂತಂದರೆ ಅದನ್ನು ಹಾಗೆ ಬಿಡೋಕ್ಕಾಗಲ್ಲ, ಅದನ್ನು ಸಹ ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು. ಇದನ್ನು ನಾವು ವಿಂಡೋಸ್ಗಾಗಲಿ, ಬಾಲ್ಕನಿಗಾಗಲಿ ಅಥವಾ ಡೋರ್ ಮ್ಯಾಟ್ ಥರನೂ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಏಜ್ಡ್ ಪರ್ಸನ್ಸ್ ಇರ್ತಾರೆ, ಅವ್ರಿಗೆ ಪ್ರೈವಸಿ ಬೇಕು ಅಂತ ಬಾಲ್ಕನಿನಲ್ಲೇ ಅಥವಾ ಇನ್ನೆಲ್ಲೋ ಕೆಳಗಡೆನೇ ಆಗಿರ್ಬೋದು ಇರ್ತಾರೆ. ಮಕ್ಕಳು ಗಲಾಟೆ ಮಾಡೋದನ್ನು ತಡ್ಕೊಳಕ್ಕಾಗಲ್ಲ, ಅಥವಾ ಹೊರಗಡೆಯಿಂದ ತುಂಬ ನಾಯ್ಸ್ ಬರ್ತಾ ಇರುತ್ತೆ ಅಂತಂದರೆ ಅದನ್ನು ಸಹ ಅವಾಯ್ಡ್ ಮಾಡುತ್ತೆ, ಅಂದರೆ ನಾಯ್ಸ್ ಪ್ರೊಟೆಕ್ಷನ್ ಆಗಿ ವರ್ಕ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಅವ್ರಿಗೇನಾದರೂ ಮಲ್ಕೊಳ್ಳೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಅಂದರೆ ಈಗ ಬೆಳಗ್ಗೆ ಇದೆ ಅಂತಂದರೆ ಇದನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಕತ್ಲು ಥರ ಫೀಲ್ ಆಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ. ಈ ಟಾಪಿಕ್ ಬಂದಿದ್ದಕ್ಕೆ ಹೇಳ್ತಿದ್ದೀನಿ, ದೊಡ್ಡವರು ಏಜ್ಡ್ ಅಂತ ನೆಗ್ಲೆಕ್ಟ್ ಮಾಡಬಾರ್ದು, ಪ್ಲಸ್ ಮಾಡಲ್ಲ ಯಾರನ್ನು ಈಗಂತೂ ತಿಳ್ಕೊಂಡಿರೋರು. ಯಾಕೆ ಅಂದರೆ ಅವ್ರು ನಮಗೋಸ್ಕರ ತುಂಬ ಶ್ರಮ ಪಟ್ಟಿರ್ತಾರೆ, ಜವಾಬ್ದಾರಿಯಿಂದ ನಡ್ಕೊಂಡಿರ್ತಾರೆ. ನಮ್ಮ ಜವಾಬ್ದಾರಿ ಏನಪ್ಪ ಅಂದರೆ ಅವರಿಗೆ ಏಜ್ ಆದಾಗ ಅವ್ರಿಗೆ ಸೂಟಬಲ್ ಏನು ಅನ್ನೋದನ್ನು ನಾವು ತಿಳ್ಕೊಂಡು ಪ್ರೊವೈಡ್ ಮಾಡೋದೇ ನಮ್ಮ ಏಮ್ ಆಗಿರುತ್ತೆ. ಏಜ್ಡ್ ಅಂತಲೇ ಅಲ್ಲ, ಪ್ರತಿಯೊಬ್ರಿಗೂ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಹಾಕ್ಕೊಂಡಿರ್ತಾರೆ. ಧೂಳಿಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತಿರಲ್ವ, ಅಥವಾ ಸನ್ಲೈಟ್ಗೆ ಹೋದರೆ ಟ್ಯಾನ್ ಆಗುತ್ತೆ ಅಂತ ಭಯಪಡೋರು ಇರ್ತಾರೆ. ಅದರಿಂದ ಅಂತೂ ಟೆನ್ಷನ್ ಫ್ರೀ ಆಗಿಬಿಡುತ್ತೆ. ಮನೆಯಲ್ಲಿ ಎಲ್ರಿಗೂ ಪ್ರೊಟೆಕ್ಷನ್ ಥರ ಇರುತ್ತೆ. ಯಾಕೆ ಅಂದರೆ ಇದು ಪ್ರೈವಸಿನ ಜಾಸ್ತಿ ಎನ್ಹಾನ್ಸ್ ಮಾಡುತ್ತೆ. ಇನ್ನು ಕೆಲವರು ಕಂಪ್ಲೀಟಾಗಿ ಗ್ಲಾಸಸ್ಸಿಂದನೇ ಕವರ್ ಮಾಡಿಸಿರ್ತಾರೆ, ಗ್ಲಾಸಸ್ನೂ ಅಷ್ಟೇ ನೀಟಾಗಿ ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಕೆಲವೊಂದಷ್ಟು ಹೊರಗಡೆಯಿಂದ ಆಟಾಡ್ತಿರೋರಿಂದ ಟ್ರಬಲ್ ಆಗ್ತಿದೆ ಅಂತನಾದರೂ ಆಗ್ಬೋದು, ಅಥವಾ ಇನ್ನೊಂದಷ್ಟು ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತಾ ಅಂತ ಭಯ ಇತ್ತು ಅಂದರೆ ಇದು ಹಾಕ್ಸೋದ್ರಿಂದ ಟೆನ್ಷನ್ ಫ್ರೀ ಆಗ್ಬೋದು. ಎನಿ ಟೈಮ್ ನಾವೇ ನಿಂತು ಪ್ರೊಟೆಕ್ಟ್ ಮಾಡೋಕ್ಕಂತೂ ಆಗಲ್ಲ. ಬೇರೆಯವ್ರು ಏನಾದ್ರೂ ಆಟಾಡ್ತಿದ್ದಾರೆ ಅಥವಾ ಇನ್ನೊಂದಷ್ಟೇನೋ ವರ್ಕ್ ಮಾಡ್ತಿದ್ದಾರೆ ಅಂದಾಗ ಅವ್ರ ಮೇಲೆ ನಾವು ರಿಸ್ಟ್ರಿಕ್ಷನ್ಸ್ನ ಹೇರೋಕ್ಕಾಗಲ್ಲ. ಸೊ ಡೈರೆಕ್ಟ್ ನಾವು ಪ್ರೊಟೆಕ್ಟ್ ಮಾಡ್ಕೊಂಡಂಗಾಗುತ್ತೆ. ಪಿ ವಿ ಸಿ ಪ್ರಾಪರ್ಟಿ ವ್ಯಾಲ್ಯೂ ಅಂತೂ ಎಕ್ಸಲೆಂಟ್ ಆಗಿದೆ. ಇದು ನಮಗೆ ಸಪ್ರೇಟ್ ಒಂದು ಸ್ಪೇಸ್ನೇ ತಂದುಕೊಡುತ್ತೆ. ಹೇಗೆ ಅಂದರೆ, ಒಂದು ಬಾಲ್ಕನಿ ಓಪನ್ ಇದೆ ಅಂತ ಅಂದಾಗ ಇದನ್ನು ಹಾಕ್ಸೋದ್ರಿಂದ ಒಂದು ಸಪ್ರೇಟ್ ರೂಮ್ ಥರ ಮಾಡ್ಕೋಬೋದು. ಪರ್ಟಿಕ್ಯುಲರ್ ವರ್ಕ್ಸ್ ಅಂತ ಇರುತ್ತೆ, ವಿಥೌಟ್ ನಾಯ್ಸೇ ಮಾಡಬೇಕಾಗತ್ತೆ. ವಾಯ್ಸ್ ಓವರ್ ಆಗಿರ್ಬೋದು ಅಥವಾ ರಿಲೇಟೆಡ್ ನಮಗೆ ಡಿಸ್ಟ್ರಾಕ್ಷನ್ಸ್ ಇರಲೇಬಾರ್ದು ಅಂತ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಪೊಲ್ಯೂಷನ್ಸ್ ಇರಬಾರ್ದು, ಕೆಲವೊಂದು ಲ್ಯಾಬ್ರೇಟ್ರೀಸ್ದು ವರ್ಕ್ ಆ ಥರದ್ದು ಏನಾದರೂ ಮಾಡೋಂಥವ್ರಿಗೆ ಆ ಟೈಮಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೋದು. ನಾಯ್ಸ್ ರಿಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ಪ್ಲಸ್ ಅಟ್ಮಾಸ್ಫಿಯರ್ದು ವಿಂಡ್ಸ್ ಆಗಿರ್ಬೋದು ಅಥವಾ ಬ್ಲೋಸ್ ಆಗಿರ್ಬೋದು ಪ್ರೊಟೆಕ್ಟ್ ಮಾಡುತ್ತೆ. ಕೆಲವೊಂದಷ್ಟು ಮೆಡಿಟೇಷನ್ಸ್ಗಾಗಿರ್ಬೋದು ಸಪ್ರೇಟ್ ಲಿವಿಂಗ್ ಸ್ಪೇಸ್ ಬೇಕಾಗಿರುತ್ತೆ. ಇದೇ ಥರ ರಿಲೇಟೆಡ್ ಸಪ್ರೇಟ್ ಅಂತ ಯಾವ್ದಾದಕ್ಕೆ ಬರುತ್ತೋ ಅದಕ್ಕೆಲ್ಲ ಖಂಡಿತವಾಗಿಯೂ 100% ಯೂಸ್ ಆಗುತ್ತೆ. ಒಳ್ಳೆ ಸ್ಪೇಸ್ ಅನ್ನೋ ಥರ ಅನಿಸುತ್ತೆ, ಸ್ಪೇಷಿಯಸಾಗಿ ಕಾಣುತ್ತೆ. ನಾವು ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದೀವಿ, ಅಷ್ಟಾಗಿ ಡೆಕೋರೇಟಿವಾಗಿ ಮಾಡಿಲ್ಲ ಅಥವಾ ನಮ್ಮದು ಆವಾಗ ಆ ಪರಿಸ್ಥಿತಿ ಇರಲಿಲ್ಲ, ಈಗ ನಾವು ಚೆನ್ನಾಗಿದ್ದೀವಿ, ಏನಾದರೂ ಒಂದಷ್ಟು ಇಂಪ್ಲಿಮೆಂಟ್ಸ್ ಮಾಡ್ಬೋದು, ಖಂಡಿತವಾಗಿಯೂ ಮಾಡಲೇಬೇಕು ಅನ್ನೋರು ಸಹ ಯೂಸ್ ಮಾಡ್ಬೋದು. ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ, ಕೆಲವೊಂದು ಟೈಮು ನಮಗೆ ಲ್ಯಾಕ್ ಆಫ್ ನಾಲೆಡ್ಜಿಂದನೂ ಸಹ ಮಾಡಿರಲ್ಲ, ಈಗ ಮಾಡಿಸ್ಕೋಬೋದು. ನಾನು ಮುಂಚೆನೇ ಹೇಳಿದೆ ಮಲ್ಟಿಪರ್ಪಸ್ ಅಂತ ಹೇಳಿಬಿಟ್ಟು, ಇದರಲ್ಲಿ ವೆರೈಟೀಸ್ ಇದೆ. ಏನಪ್ಪ ಅಂತಂದರೆ, ತುಂಬ ಬಿಸಿಲು ಕಡಿಮೆನೆ ಬೇಕು ಅನ್ನೋ ಅಂಥವ್ರೂ ಥಿಕ್ನೆಸ್ ಜಾಸ್ತಿ ಇರೋಂಥದ್ದನ್ನ ತೊಗೋಬೋದು. ಇಲ್ಲ ಜಸ್ಟ್ ರೆಗ್ಯುಲೇಟ್ ಆದರೆ ಸಾಕು ನಮಗೆ, ಮೈಲ್ಡಾಗಿ ಬಿಸಿಲು ಬೇಕೇ ಬೇಕು ಅಥವಾ ವೆದರ್ ಕೂಲ್ ಆಗಿರಬೇಕು, ತುಂಬಾ ಕತ್ಲು ಬೇಡ ಅಂತ ಅಂದ್ರೂ ಡಿಫ್ರೆಂಟಾಗಿ ಮೆಟೀರಿಯಲ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಕಂಪ್ಲೀಟ್ ಕ್ಲೋಸ್ಡ್ ಮೆಟೀರಿಯಲ್ಸ್ ಸಿಗುತ್ತೆ, ಇಲ್ಲಾಂದರೆ ಸ್ವಲ್ಪ ಏರ್ ಗ್ಯಾಪ್ ಥರ ಇದ್ದು, ತುಂಬ ಗ್ಯಾಪ್ಸ್ ಇರಲ್ಲ, ಲಿಟಲ್ ಬಿಟ್ ಗ್ಯಾಪ್ ಇರುತ್ತೆ, ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಲೆಟ್ಸ್ ಟ್ರೈ ಟು ಪ್ರೊಟೆಕ್ಟ್ ಅವರ್ ಹೌಸ್ ಅಂತಲೇ ಹೇಳ್ಬೋದು. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ನಾವು ಗ್ಲಾಸಸ್ ಎಲ್ಲ ಏನು ಯೂಸ್ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಒನ್ ವೇ, ಲುಕ್ ವೈಸ್ಗೋಸ್ಕರ ಅದನ್ನು ಯೂಸ್ ಮಾಡ್ತೀವಿ. ಕಟಾಚಿ ಕೆಲವರು ಇಷ್ಟಪಡಲ್ಲ, ಯಾಕೆ ಅಂದರೆ ಬೆಳಕಿಂದು ರಿಸ್ಟ್ರಿಕ್ಷನ್ಸ್ ಆಗುತ್ತೆ ಅಂತ ಇರ್ಬೋದು ಅಥವಾ ಅದ್ರ ಡಿಸೈನ್ ಇಷ್ಟ ಆಗದೇ ಇರ್ಬೋದು. ಸೊ ಯೂಸ್ ಮಾಡಿಬಿಟ್ಟಿರ್ತೀವಿ, ಆದರೆ ನೈಟ್ ಟೈಮ್ ಏನಾಗುತ್ತೆ ಅಂದರೆ ಫುಲ್ ಟ್ರಾನ್ಸ್ಪರೆಂಟ್, ಹೊರಗಡೆಯವರಿಗೆ ಕ್ಲೀನಾಗಿ ಕಾಣಿಸುತ್ತೆ, ನಮಗದು ಬೇಡ. ಸ್ಕ್ರೀನ್ಸ್ ಹಾಕ್ತಿದ್ವಿ ಅಂತ ಅಂದ್ರೂ ಸಹ ಇನ್ನೂ ಎಕ್ಸ್ಟ್ರಾ ಪ್ರೊಟೆಕ್ಷನಿಗೋಸ್ಕರನೂ ಇದನ್ನು ಯೂಸ್ ಮಾಡ್ಬೋದು. ಇಷ್ಟೆಲ್ಲ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀನಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.